ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶರಣಪ್ಪ ಚಲಪ್ಪ. ಒಂದು ಗಣ್ಯ ವ್ಯಕ್ತಿಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಮತ್ತು ಆ ಮೂರ್ತಿ ಸುತ್ತ ಒಂದು ವೃತ್ತವನ್ನು ಅಭಿವೃದ್ಧಿಪಡಿಸುವುದು ನಗರಸಭೆಯ ಒಂದಿಷ್ಟು ಅನುದಾನ ನೀಡಿ ಒಂದು ಆ ಸಮಾಜಕ್ಕೂ ಮತ್ತು ಆ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನು ನೀಡುವಂಥ ಕೆಲಸ. ಆದರೆ ಕೊಪ್ಪಳ ನಗರಸಭೆಯವರ ನಿರ್ಲಕ್ಷ್ಯ ಅಥವಾ ಕೊಪ್ಪಳ ನಗರಸಭೆಯವರ ಒಂದು ರಾಜಕಾರಣಕ್ಕಾಗಿ ಇವತ್ತು ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಕನಕದಾಸ ವೃತ್ತ ಈಗಲೂ ಸಹ ನೆನಗಿದೆ. ಇಲ್ಲಿ ಕನಕದಾಸ ವೃತ್ತವನ್ನು ನಿರ್ಮಿಸುವ ಕುರಿತು ರಾಜಕಾರಣದಿಂದಲೇ ಆರಂಭವಾಗಿದ್ದು ಈಗಲೂ ಸಹ ಅದು ರಾಜಕಾರಣವನ್ನು ಮುಂದುವರೆದಿದೆ ಅಂತ ಹೇಳಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣ ಬಳಿ ಸುಮಾರು 1.5 ಕೋಟಿ ರೂಪಾಯಿಯಲ್ಲಿ ಕನಕದಾಸ ವೃತ್ತವನ್ನು ನಿರ್ಮಿಸಲು ಇನ್ನು ನಗರಸಭೆಯಲ್ಲಿ 2021 ಅದಕ್ಕೆ ಕಾಮಗಾರಿಯನ್ನು ಆರಂಭ ಮಾಡಿದರು. ಹಾಗಾಗಿ ಅಲ್ಲಿರುವಂಥ ಏನು IDSFTಯ ಒಂದಿಷ್ಟು ಮಳಿಗೆಗಳನ್ನು ಸಹ ಕೆಡಿದರು. ಆ ಸಂದರ್ಭದಲ್ಲಿ ಆಗಿನ ಸಂಸದರಾಗಿರುವಂಥ ಮತ್ತು ಈ ಕಾಂಗ್ರೆಸ್ನಲ್ಲಿರುವಂಥ ಸಂಗಣ್ಣ ಕರಡಿ ಸಹ ಅದನ್ನು ವಿರೋಧ ಮಾಡಿದರು. ಇದಕ್ಕೆ ಪರವಾನಗಿ ಪಡೆದಿತ್ತು ಮತ್ತು ಆಗಿನ ನಗರಸಭೆಯವರು 2021 ನಗರಸಭೆಯವರು ಒಂದು ಅನುಮೋದನೆಯನ್ನು ಕೊಟ್ಟು ಇಲ್ಲಿ ಏನು IDSFTಯಿಂದ ಒಂದಿಷ್ಟು ಬಿಲ್ಡಿಂಗನ್ನು ಕಟ್ಟಬೇಕು, ಜೊತೆಗೆ ಅದರ ಮುಂದೆ ಒಂದು 1.5 ಕೋಟಿ ರೂಪಾಯಿಯಲ್ಲಿ ಒಂದು ಕನಕದಾಸ ಮೂರ್ತಿ ಜೊತೆಗೆ ಒಂದು ವೃತ್ತವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ಯೋಜನೆ ಸಿದ್ಧವಾಗಿದೆ. ಆಗಿನಿಂದ ಆರಂಭವಾದ ಕಾಮಗಾರಿ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ ಅನ್ನ ಜೊತೆಗೆ ವೃತ್ತದ ಕಾಮಗಾರಿ ಸಹ ಏನೂ ಇಲ್ಲ. ಆದರೆ ಮೂರ್ತಿಯ ವಿಷಯದಲ್ಲಿ ಒಂದಿಷ್ಟು ರಾಜಕಾರಣ ನಡೀತು ಅಂತ ಒಂದು ಅಲ್ಲಿರುವಂಥ ಮೂರ್ತಿಯನ್ನು ಈ ಹಿಂದೆ ಒಂದು ಮೂರ್ತಿ ಅಂತ ಹೇಳಿದ್ರು ಅದು ರೂಪ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ಮುಖಂಡರ ಹಿರಿಯ ಮುಖಂಡರುಗಳ ಅಭಿಪ್ರಾಯವನ್ನು ಇದು ಮಾಡಿ ಅದನ್ನು ಮೂರ್ತಿಯನ್ನು ಬದಲಾಯಿಸಿದರು. ಅದೇ ಕಾರಣಕ್ಕಾಗಿ ಇಲ್ಲಿ ಇವರಿಗೂ ವಿಳಂಬವಾಗಿದೆ. ಈಗಾಗಲೇ ಮೂರ್ತಿಯನ್ನು ಅಲ್ಲಿ ಕೂಡಿಸಿ ಸುಮಾರು 2-2.5 ವರ್ಷ ಆದರೂ ಸಹ ಅದನ್ನು ಪರದೆಯನ್ನು ಹಾಕಿ ಅಲ್ಲೇ ಮುಚ್ಚಿ ಇರುವಂತ ಕಾಣ್ತಾ ಇದೆ. ಇದಕ್ಕೆ ಇಲ್ಲಿ ಕಾಣ್ತಾ ಇರೋದೇನಂತೇಳಿದರೆ ಒತ್ತು ಇದನ್ನು ಸಹ BJPಯವರು ಒಂದಿಷ್ಟು ರಾಜಕೀಯವಾಗಿ ಹೇಳೋದಂತ ಹೇಳಿದರೆ ಇದನ್ನು 2028 ಚುನಾವಣೆಯಲ್ಲಿ ಚುನಾವಣೆ ವಿಷಯವಾಗಿ ಇದನ್ನು ಬಳಸುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ, ಒಂದಿಷ್ಟು ಕುರುಬ ಸಮಾಜದ ಮತಗಳನ್ನು ಕ್ರೋಢೀಕರಣ ಮಾಡ್ತಾರೆ ಅನ್ನೋಂತಿತ್ತು. ಆದರೆ ಇಲ್ಲಿರುವಂಥ ಶಾಸಕರು ಸಹ ಕುರುಬ ಸಮಾಜಕ್ಕೆ ಸೇರೋದ್ರಾಗಿದ್ದರಿಂದ ಅದನ್ನು ಮತಗಳ ಬ್ಯಾಂಕಿಯಾಗಿ ಸೇರ್ಕೊತಾರೆ ಅನ್ನುವಂಥ ಅವರ ವಾದಾಗಿದೆ. ಕೊಪ್ಪಳ ನಗರಸಭೆ ಸಂಬಂಧಪಟ್ಟ ಕನಕ ವೃತ್ತ ಅಧಿಕಾರಿಗಳು ಯಾವುದೇ ಗಮನಕ್ಕೆ ತಂದಿರಲ್ಲ, ನಗರಸಭೆ ಸದಸ್ಯರ ಗಮನಕ್ಕೆ ತರಲಾರದೆ 1.5 ಕೋಟಿ ಬಿಡುಗಡೆ ಮಾಡಿ ಅದು ಆಲ್ರೆಡಿ 80 ಲಕ್ಷ ರೂಪಾಯಿ ಖರ್ಚು ತೋರಿಸಿದ್ದಾರೆ. ಏನಂತಾರೆ ಈಗೇನಂತಾರೆ ಉದ್ಘಾಟನೆ ಯಾಕಾಗಿಲ್ಲ ಅಂತಾರೆ? ಉದ್ಘಾಟನೆ ಯಾವುದು ಮಾಹಿತಿ ಕೊಟ್ಟಿಲ್ಲರಿ ಇಲ್ಲಿ ಪೌರಾಯಿತರು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿಗೆ ಕೈ ಏನಾಗಲ್ಲ. ಅಲ್ಲಿ ಈ ಮೂರ್ತಿ ಕೊಡಿಸ್ಯಾರ ಮೂರ್ತಿ ಏನಂತೆ? ಮೂರ್ತಿ ಸರ್ಕಲ್ ಮಾಡ್ಯಾರಿ, ಸರ್ಕಲ್ ಮಾಡಿ ಹಿಂದಿನ ಮೂರ್ತಿ ತಂದಿದ್ರಿ ಅದು ಸೊಟ್ಟೈತೆ ಅಂತಂದು ಕಾಳಿದಾಸ ಸಾಲ್ಯಾಗ ಇಟ್ಟಿದ್ರು. ಜನ ಮೀಟಿಂಗ್ ಕರೆದಜ್ಞಾಗ ಆ ಸಮಾಜದಾರೆ ಇಲ್ಲ ಗೋಣ ಸೊಟ್ಟೈತಿ ಮತ್ತು ಹೊಸದು ಹೇಳಿವಂತಂತ ಹೇಳಿದ್ರೆ ಜನಪ್ರಿಯ ಶಾಸಕರಾದ ಇವ್ರು ಯಾರು KR ರಾಘವೇಂದ್ರ ಇಟ್ನಾಳವ್ರು ಇಲ್ಲಿವರೆಗೆ ಆದರೂ ರಿಬ್ಬನ್ ಕಟ್ ಮಾಡೋಲ್ರಿ ಅವರು. ಯಾಕೆ ಏನಂತಾರೆ ಅವರ ಏನು ಉದ್ದೇಶ? 2028 ಇರ್ಬೋದ್ರಿ ಅವ್ರು ಮುಂಬರುವ ಚುನಾವಣೆಯಲ್ಲಿ 2028 ರಿಬ್ಬನ್ ಕಟ್ ಮಾಡ್ಬೋದ್ರಿ ಅವಾಗ. ಈಗ 23 ಹೋತ್ರಿ, 18 ಹೋತ್ರಿ, ಒಳ್ಳಿ 28 ಮುಂಬರುವ ಚುನಾವಣೆಯಲ್ಲಿ ಲೋಕಸಭೆನೂ ಮುಗಿದ್ರಿ. ಈಗ ಅಲ್ಲಿ ಈ ಮುಂದೆ ಅದು ಆಲ್ ಸಮಾಜ ಮತಕ್ಕೆ ಒಳ್ಳಿ ಮತ ಒಳಸ್ಯನಕ ಮುಂಬರುವ 2028 ರಿಬ್ಬನ್ ಕಟ್ ಮಾಡ್ತಾರೆ. ಆದರೆ ಈ ಕುರಿತು ಏನು ಕೊಪ್ಪಳ ಸಂಸದ ಶಾಸಕರಾಗಿರುವಂಥ ರಾಘವೇಂದ್ರ ಇಟ್ನಾಳ ಹೇಳಿದರೆ ಒಂದಿಷ್ಟು ಮೂರ್ತಿ ವಿಷಯದಲ್ಲಿ ಅಭಿಪ್ರಾಯ ಇದಾಗಿತ್ತು, ಹಾಗಾಗಿ ಈಗ ಹೊಸ ಮೂರ್ತಿ ಇದೆ. ಇಷ್ಟರಲ್ಲೇ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಕೊಪ್ಪಳದಲ್ಲಿ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಬಂದಾಗ ಈ ಕಾಮಗಾರಿಯನ್ನು ಮಾಡಿದ್ವಿ ಮತ್ತು ಮೂರ್ತಿಯನ್ನು ಅನಾವರಣಗೊಳಿಸ್ತೀವಿ ಅನ್ನೋದು ಅವ್ರ ವಾದವಾಗಿದೆ. ಉದ್ಘಾಟನೆಗೆ ಯಾಕೆ ವಿಳಂಬ ಅನ್ಸಿ? ಇಲ್ಲ, ವಿಳಂಬ ಏನಿಲ್ಲ, ಅದು ಸ್ವಲ್ಪ ಮನೆಯಕ ಹಿರಿಯರು ಸ್ವಲ್ಪ ಅದನ್ನು ಬದಲಾವಣೆ ಮಾಡಿದ್ರೆ ಈಗ ಹೆಂಗೆ ವಿಧಾನ LH ಮುಂದಿದೆಯಲ್ಲ ಆ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಸ್ವಲ್ಪ ಇದು ಬಂದಿದೆ. ಹಾಗಾಗಿ ಅದನ್ನು ಚರ್ಚೆ ಮಾಡಿ ಮುಖಂಡರು ಮಾಡ್ತಾರೆ. ಯಾಕೆ ವಿಳಂಬ ಆಗುತ್ತೆ? ವಿಳಂಬ ಏನಿಲ್ಲ, ಈ ಸರಿ ನಾವು ನೆಕ್ಸ್ಟ್ ಮಂತು 450-bedded ಹಾಸ್ಪಿಟ್ಲಿಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರಲ್ಲ ಅವಾಗ ಅದನ್ನು ಇನಾಗ್ರೇಷನ್ ಮಾಡ್ತಕ್ಕಂಥ ನೆಕ್ಸ್ಟ್ ಮಂತ್ ಅಧಿಕೃತ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿಲ್ಲ. ಸಂಪೂರ್ಣ 90% ಕಂಪ್ಲೀಟ್ ಆಗಿದೆ. ಸೊ ಅದು ನೆಕ್ಸ್ಟ್ ಮಂತ್ ಎಷ್ಟೊತ್ತಿದ್ರು ನಾವು ಇನಾಗ್ರೇಷನ್ ಮಾಡ್ತೀವಿ. ಆದರೆ ಇದು ಮೂರ್ತಿಯ ಅನಾವರಣದ ಒಂದು ವಿಷಯ ಆಗಿದ್ದರೆ ಆ ಏನು ಅಲ್ಲಿರುವಂಥ ವೃತ್ತವನ್ನು ಅಭಿವೃದ್ಧಿಪಡಿಸಬೇಕು. ಈಗಿರುವಂಥ 80 ಲಕ್ಷ ರೂಪಾಯಿಯನ್ನು ಏನು 1.5 ಕೋಟಿ ರೂಪಾಯಿಯಲ್ಲಿ 80 ಲಕ್ಷ ರೂಪಾಯಿಯನ್ನು ಈಗಾಗಲೇ ಖರ್ಚು ಮಾಡಿದ್ದು ಇನ್ನೂ 70 ಲಕ್ಷದಲ್ಲಿ ಒಂದು ವೃತ್ತವನ್ನು ಅಭಿವೃದ್ಧಿಪಡಿಸಬೇಕು. ಆದರೆ ಇಲ್ಲಿವರೆಗೂ ಆ ಕಾಮಗಾರಿ ನಡೆದಿಲ್ಲ, ಕೇವಲ ಮೂರ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಒಂದು. ಇದು ಕೊಪ್ಪಳದ ಕೇಂದ್ರ
ಬಸ್ ನಿಲ್ದಾಣ ಇರುವಂಥ ಒಂದು ಹೃದಯ ಭಾಗದಲ್ಲಿರುವಂಥದ್ದು ಒಂದು ಮೂರ್ತಿ ಅಥವಾ ಒಂದು ವೃತ್ತ ಅಭಿವೃದ್ಧಿಪಡಿಸಿದರೆ ನಗರದ ಸೌಂದರ್ಯ ಹೆಚ್ಚಾಗುತ್ತೆ, ಜೊತೆಗೆ ಒಂದಿಷ್ಟು ವೃತ್ತದ ಬಗ್ಗೆ ಇದಿರುತ್ತೆ ಮತ್ತು ಆ ಗಣ್ಯ ವ್ಯಕ್ತಿಗಳಿಗೆ ಗೌರವ ಕೊಟ್ಟಂತೆ ಆಗುತ್ತೆ ಅನ್ನೋಂಥದ್ದು. ಆದರೆ ಇಲ್ಲಿ ಕನಕದಾಸರ ಹೆಸರಿನಲ್ಲಿ ರಾಜಕಾರಣ ನಡೀತಿರೋದು ಸ್ಪಷ್ಟವಾಗಿದೆ. ಈಗ ಹಿಂದೆ ಏನು ವಿರೋಧ ಮಾಡಿದಂಥ ಸಂಸದ ಸಂಗಣ್ಣಕರಡಿಗೂ ಸಹ ಈಗ ಕಾಂಗ್ರೆಸ್ ನಡೆಯಿದ್ರು ಸಹ ಈಗ ಯಾವುದೇ ಅಂಥ ದೊಡ್ಡ ವಿರೋಧ ಇಲ್ಲದೇ ಇದ್ದರೂ ಸಹ ಉದ್ಘಾಟನೆ ಮಾಡೋದಕ್ಕೆ ರಾಜಕೀಯ ಕಾರಣ ಅನ್ನುವಂಥ ಮಾತು ಕೇಳಿ ಬರ್ತದೆ. ಈ ಎಲ್ಲವನ್ನು ದಾಟಿಕೊಂಡು ಈಗ ನಗರಸಭೆಯವರು ಅದಕ್ಕೆ ಅನುದಾನ ನೀಡಿರೋದ್ರಿಂದ ಸರ್ಕಾರದ ಅನುದಾನ ಬಳಸಿಕೊಂಡು ಈಗಿರುವಂಥ ವೃತ್ತ ಮತ್ತು ಒಂದು ಇದನ್ನು ಏನು ಮೂರ್ತಿಯನ್ನು ಅನಾವರಣಗೊಳಿಸಿ ವೃತ್ತವನ್ನು ಅಭಿವೃದ್ಧಿಪಡಿಸಬೇಕನ್ನೋದು ಇಲ್ಲಿ ಜನರ ಅಪೇಕ್ಷೆ ಆಗಿದೆ. ಈಗ ನಿಟ್ಟಿನಲ್ಲಿ ಶಾಸಕರು ಮುಂದೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪುರ್, ನ್ಯೂಸ್ 18 ಕೊಪ್ಪಳ.